contribution ಕೊಟ್ಟಿದ್ರು ಇಡೀ ಎಲ್ಲಾ ಡಿಸ್ಟ್ರಿಕ್ಟ್ ಕರ್ನಾಟಕದ ರಾಜ್ಯದ ಎಲ್ಲಾ ಡಿಸ್ಟ್ರಿಕ್ಟ್ ಅನ್ನು ಟ್ರಾವೆಲ್ ಮಾಡಿ ಎಲ್ಲಾ ಒಂದು ಕಾನ್ಸ್ಟಿಟ್ಯುಎನ್ಸಿ ಆದ್ರೂ ಇರಲಿ ಎಲ್ಲಾ ಎಲ್ಲಾ ಕಡೆನೂ ಅವ್ರ ಬಗ್ಗೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಅದಾದ ನಂತರ ಅಷ್ಟುವರೆಗೂ ಇಷ್ಟವರೆಗೂ ಯಾರು ಅದನ್ನ ಅಷ್ಟು ಮಾಡಿಲ್ಲ. ಯಾಕಂದ್ರೆ ಒಂದು 1936 ಇಂದ 46 ವರೆಗೂ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ಬರಕ್ಕೆ, ನಮ್ಮ ದೇಶಕ್ಕೆ ಗಾಂಧೀಜಿ ಹೆಂಗೆ ಸ್ವಾತಂತ್ರ್ಯ ಬರಕ್ಕೆ ಕಷ್ಟಪಟ್ಟಿದ್ದಾರೆ, ಹಂಗೆ ಕೆ ಸಿ ರೆಡ್ಡಿ ಅವರು ನಮ್ಮ ರಾಜ್ಯಕ್ಕೂ ಸ್ವಾತಂತ್ರ್ಯ ಬರಬೇಕು ಅನ್ನೋದು ಈ ದೃಷ್ಟಿಯಲ್ಲಿ ಮಾಡಿದ್ರು. ಇಡೀ ದೇಶಕ್ಕೆ 15ನೇ ತಾರೀಕು ಆಗಸ್ಟ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಬರುತ್ತೆ, ಬಟ್ ನಮ್ಮ ರಾಜ್ಯಕ್ಕೆ ಮೈಸೂರು ಅಂತ ಏನ್ ಹೆಸರು ಹೇಳ್ತಿದ್ರು ಆ ರಾಜ್ಯಕ್ಕೆ ಇಂಡಿಪೆಂಡೆನ್ಸ್ ಬಂದಿದ್ದು 12ನೇ ತಾರೀಕು ಅಕ್ಟೋಬರ್ 1947. ಇದನ್ನು ನಾನು ಎಲ್ಲ ಜಿಲ್ಲೆದಲ್ಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಕ್ಟೋಬರ್ 12 ನಮ್ಮ ರಾಜ್ಯದ ಒಂದು ವಿಶಿಷ್ಟವಾದ ದಿನ, ಅದನ್ನು ನಾವು ಆಚರಣೆ ಮಾಡ್ಬೇಕು. ಅವತ್ತಿನ ದಿನ ನಮ್ದ್ರಲ್ಲೂ ಎಷ್ಟೊಂದ್ ಜನ ಸತ್ತಿದ್ದಾರೆ, ಸೊ ಅವ್ರನ್ನ ನೆನ್ಸ್ಕೊಂಡು ಅಕ್ಟೋಬರ್ 12 ಒಂದು ಅವ್ರ ಎಲ್ಲ ಜನರಿಗೆ ಒಂದನ್ನು ಮನವಿ ಮಾಡ್ಕೋಬೇಕಾಗುತ್ತೆ ಇವಾಗ ಗೌರ್ಮೆಂಟ್ ಅವರು. ಸೊ ಇಂಡಿಪೆಂಡೆನ್ಸ್ ಬಂದ ನಂತರ ಎಲ್ಲರೂ ಮೈಸೂರು ಮಹಾರಾಜ ಅವರು ಸೇರ್ಕೊಂಡು ಅವ್ರನ್ನ ಫಸ್ಟ್ CM ಮಾಡ್ತಾರೆ. CM ಆದ ನಂತರ ನಮ್ಮ ರಾಜ್ಯಕ್ಕೆ KPCC ಎಕ್ಸಾಮ್ ಇರ್ಬೋದು, ITI ಇರ್ಬೋದು, ಇಲ್ಲ ಇಂಡಸ್ಟ್ರೀಸ್ ಇರ್ಬೋದು, ಕಾರ್ಖಾನೆಗಳು ಇರ್ಬೋದು, ಹಿಂಗ ಮೌಂಟ್ ಕಾರ್ಮೆಲ್ ಕಾಲೇಜ್ ಅಂತ ಏನಂತ ಕರಿತೀವಿ ಅದನ್ನು KC ರೆಡ್ಡಿ ಅವರೇ ಎಸ್ಟಾಬ್ಲಿಷ್ ಮಾಡಿ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ರು. ಸೊ ಈ ತರ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪಾರು, ರೋಡ್, ನ್ಯಾಷನಲ್ ಹೈವೇ ಆಗಕ್ಕೆ KC ರೆಡ್ಡಿ ಅವರೇ ಮಾಡ್ಕೊಟ್ಟಿರೋದು. ಇಲ್ಲೇ ಅಲ್ಲ, ಡೆಲ್ಲಿಯಲ್ಲೂ ನಮ್ಮ ಕರ್ನಾಟಕ ಭವನ್ ಅಂತ ಏನಿದೆ ಡೆಲ್ಲಿಯಲ್ಲಿ ಅಲ್ಲೂ ಸಹ ಅವರೇ ಅವಾಗಿನ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು ಜಾಗ. ಸೊ ಇಂತಹ ಒಬ್ಬ ಮಹಾನ್ ವ್ಯಕ್ತಿಗೆ ಯಾಕಿನ್ನು ಗೌರ್ಮೆಂಟ್ ಅವ್ರದ್ದೊಂದು ವಿಧಾನಸೌಧದ ಸ್ಟ್ಯಾಚ್ಯೂ ಮಾಡಿ ಅಂತ 4 ವರ್ಷದಿಂದ ಕೇಳ್ಕೊತಾ ಇದೀವಿ. 4 ವರ್ಷದಿಂದ ಮಾಡ್ತೀವಿ ಅಂತ ಹೇಳ್ತಾ ಇದೆ ವಿನಃ ಅದ್ ನಮ್ಗೆ ರೈಟಿಂಗ್ ಅಲ್ಲಿ ಅಂತೂ ಬರ್ತಾ ಇಲ್ಲ. ಇದ್ರೊಳಗೆ ಒಂದೆರಡ್ ಸತಿ ರೈಟಿಂಗ್ ಅಲ್ಲಿ ಬಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಕಬ್ಬನ್ ಪಾರ್ಕ್ ಅಲ್ಲಿ ಅದು ಇದು ಬರುತ್ತೆ ವಿಧಾನಸೌಧ ಅಲ್ಲಿ ಸ್ಟ್ಯಾಚ್ಯೂಸ್ ಬರಬಾರ್ದು ಅನ್ನೋ ಆರ್ಡರ್ ಇದೆ ಅಂತ ಹೇಳ್ತಿದ್ರು. ಬಟ್ ಈಗಾಗಲೇ ಕನಕದಾಸ ಸ್ಟ್ಯಾಚ್ಯೂ ಬಂತು, ಗಾಂಧೀಜಿ ಸ್ಟ್ಯಾಚ್ಯೂ ಬಂತು, ಪ್ಲಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂನು ಬಂತು. ಅದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ ಕೇಳಿದಾಗ ಮನೆ ಮೀಟಿಂಗ್ ಒಂದು ಅಟೆಂಡ್ ಮಾಡ್ಬೇಕು, ಪೊಲಿವಾಡ್ ಅವ್ರ ಒಂದು ಮೀಟಿಂಗ್ ಕರೆದಿದ್ದು KC ರೆಡ್ಡಿ ಅವ್ರ ವಿಷಯ ಬಗ್ಗೆ, ಅಲ್ಲೂ ಮಾತಾಡಿದೆ. ಅದಾಗಿ 2 ಮಂತ್ಸ್ ಆಗ್ತಿದೆ, ಬಟ್ ಮಾಡ್ತೀವಿ ಅಂತಾನೆ ಹೇಳ್ತಿದ್ದಾರೆ ವಿನಃ ಇನ್ನೂ ಅದು ಬರ್ತಿಲ್ಲ. ಈಗಾಗಲೇ ಕನಕದಾಸ ಸ್ಟ್ಯಾಚ್ಯೂ 1 ತಿಂಗಳಲ್ಲೇ ಸ್ಯಾಂಕ್ಷನ್ ಮಾಡಿಕೊಂಡು February 1st ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಕನಕದಾಸ ಸ್ಟ್ಯಾಚ್ಯೂ ವಿಧಾನಸೌಧ ಪ್ರಿನ್ಸಸ್ ಅಂತ ಹೇಳಿದ್ದಾರೆ. ಎಲ್ಲಾ ಮಾಡ್ಕೊಂಡ್ ಬರ್ತಿದ್ದೀರಾ, ಯಾಕೆ KC ರೆಡ್ಡಿ ಅವ್ರಿಗೆ ಇನ್ನೂ ಕಾಂಗ್ರೆಸ್ ಪಾರ್ಟಿಯ ಫಸ್ಟ್ CM ಆಫ್ ದ ಸ್ಟೇಟ್ ಅವ್ರಿಗೆ ಇನ್ನೂ ಯಾಕೆ ನೀವು ರೆಸ್ಪೆಕ್ಟ್ ಕೊಡ್ತಿಲ್ಲ, ಯಾಕೆ ಅದೊಂದು ಲೆಟರ್ ನಮ್ಗೆ ಯಾಕೆ ಮನವಿ ಮಾಡ್ಕೊಡಲ್ಲ, ನಾವು ಮಾಡ್ತಿದೀವಿ ಈಗ ಮಾಡ್ತೀವಿ ಇಲ್ಲ